ಹಾಕ್ತೀವಿ. ಯಾಕೆ ನಾವು ಕರಿಬೇವನ್ನ ತುಂಬಾ ಉಪಯೋಗಿಸ್ತೀವಿ. ಕರಿಬೇವನ್ನ ಅಡಿಯಿಂದ ಮುಡಿಯವರೆಗೆ ಯಾವುದೇ ಕಾಯಿಲೆಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಉಪಯೋಗಿಸ್ಬೋದು. ಕರಿಬೇವಿನ ಸೊಪ್ಪಿಂದು ಚಟ್ನಿ ಪುಡಿ ಮಾಡ್ಕೊಂಡು ಉಪಯೋಗಿಸಿದ್ರೆ ಅಂತೂ ನಾವು ಮಾಮೂಲಿ ಸ್ತ್ರೀ ರೋಗಗಳು ಅಂತ ನೋಡ್ತೀವಲ್ಲ, ಶೈತ ಪ್ರಗರ ಪ್ರಗರ ಅಥವಾ ಈ ಕೆಲವರಿಗಂತೂ ಕಿಸ್ನೇವರಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ, ಬಿಸಿಯೋಡಿ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಒಂದೊಂದು ಇದಕ್ಕೂ ಕಾಯಿಲೆಗಳಕ್ಕೂ ಹೇಳ್ತಾ ಇರ್ಬೇಕಾದ್ರೆ ಇದಂತೂ ಬಹಳ ಚೆನ್ನಾಗಿ, ಯಾಕೆಂದ್ರೆ ಇದರಲ್ಲಿರೋ ಕಂಟೆಂಟ್ಸ್ ನಿಮ್ಗೆಲ್ಲ ಗೊತ್ತು. ವಿಟಮಿನ್ ಎ ಅನ್ನ ತುಂಬಾ ಹೇರಳವಾಗಿರೋದ್ರಿಂದ ವಿಟಮಿನ್ ಎ ಬಿಕಾಸ್ ಇಟ್ ಫ್ಯಾಟ್ ಸಾಲ್ಯುಬಲ್, ಇದನ್ನ ಒಗ್ಗರಣೆ ಹಾಕ್ತೀವಿ. ಒಗ್ಗರಣೆ ಮೂಲಕ ಅದರ ಎ ಅನ್ನವನ್ನ ನಾವು ತಗೊಳ್ತೀವಿ. ಅದಕ್ಕೇನೆ ಕಬ್ಬಳ ಸೌಟಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಕರಿಬೇವು ಹಾಕಿ ಅದನ್ನ ಈಗಲೂ ನೀವು ಅಡಿಗೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಮದುವೆ ಶಾಲೆಗಳಲ್ಲಿ ನೋಡ್ಬೋದು. ಇದೇ ರೀತಿ ಹಾಕೋದು ಚೆನ್ನಾಗಿ ಅದು ಇದಾದ್ಮೇಲೆ ಫ್ರೈ ಆದ್ಮೇಲೆ ಅದನ್ನ ಒಗ್ಗರಣೆಗೆ ಹಾಕ್ತಾರೆ. ತುಂಬಾ ಚೆನ್ನಾಗಿ ಅದರ ಪರಿಮಳ ನಿಮ್ಗೆ ಎಲ್ರಿಗೂ ಗೊತ್ತು. ಮತ್ತೆ ಇದನ್ನ ಚಟ್ನಿ ಮಾಡ್ಕೊಳ್ಬಹುದು, ತಂಬುಳಿ ಮಾಡ್ಕೊಳ್ಬಹುದು. ನಿಮ್ಗೆ ಬಹುತತ್ವ ಬಹುಗುಣ ಸಂಪನ್ನಂ ಯೋಗ್ಯಂ ಔಷಧಂ ಅಂತ ಹೇಳ್ತೀವಿ. ಸೊ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ರೀತಿ ಮಾಡ್ಬೋದೋ ಅಷ್ಟು ರೀತಿ ಒಂದು ದ್ರವ್ಯ ಉಪಯೋಗ ಆಗುತ್ತೆ ಅಂತಂದ್ರೆ ದಟ್ ಈಸ್ ದ ಬೆಸ್ಟ್ ದ್ರವ್ಯ ಅಂತ ಕೆಟ್ಟಂತಲ್ವ. ಇದೇ ಪ್ರಿನ್ಸಿಪಲ್ನ ನಾವು ಈ ದ್ರವ್ಯಗಳನ್ನ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಉಪಯೋಗಿಸಿ ಪ್ರತಿಯೊಂದು ಉಪಯುಕ್ತ ಅಂಗಕ್ಕೂ ಈ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ಕೊಳ್ಬೇಕು. ಈ ತರ ಇದನ್ನ ಉಪಯೋಗಿಸ್ಬೇಕು. ಇದು ಖನಿಜಗಳ ಆಧಾರ ಆಗಿದೆ. ಮತ್ತೆ ಇದನ್ನ ಯಾರು ಚೆಲ್ಬೇಡಿ, ಬಿಸಾಕ್ಬೇಡಿ, ಇದನ್ನ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಅವರು ಒಂದು ಚಟ್ನಿ ಪುಡಿನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ ಆ ಚಟ್ನಿ ಪುಡಿ ಯಾವ ರೀತಿ ಉಪಯೋಗ ಆಗುತ್ತೆ. ಸಪೋಸ್ ಈಗಂತೂ ನಾವು ಬೆಂಗಳೂರಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಎಲ್ಲ ಬೆಳಗ್ಗೆ ಓಡೋಂತವ್ರೆ ಅಲ್ವ, ಈಗ ನಾವು ಕೂಡ ಅಷ್ಟೇ ಬೆಳಗ್ಗೆ ಓಡೋಂತವ್ರೆ, ಟೈಮ್ ಇರಲ್ಲ ಅಂತಂದಾಗ ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಂಡು ಈ ಚಟ್ನಿ ಪುಡಿ ಇಟ್ಕೊಂಡು ತುಪ್ಪ ಹಾಕೊಂಡು ತಿನ್ಕೊಂಡ್ರೆ ಮಜವಾಗಿರುತ್ತೆ. ಅದು ಯಾವುದೇ ತರ ಕೊರತೆಗಳನ್ನು ಕೂಡ ನೀಗಿಸುತ್ತೆ. ಸುಮ್ಮನೆ ಈ ಬ್ರೆಡ್ ಅಂದ್ರೆ ಅವತ್ತೈವತ್ತೇ ಬಿಸಿ ಅನ್ನ ಮಾಡ್ಕೊಂಡು ಈ ತರ ಮಾಡ್ಕೊಳ್ಬಹುದು, ಇಲ್ಲ ಮುದ್ದೆ ಮಾಡ್ಕೊಂಡು ಈ ಚಟ್ನಿಯನ್ನ ಮಾಡ್ಕೊಂಡು ಉಪಯೋಗಿಸ್ಬೋದು. ಈ ರೀತಿ ಬಹಳ ಚೆನ್ನಾಗಿ ಇದನ್ನ ಉಪಯೋಗಿಸಿದ್ರೆ ಕಣ್ಣಿನ ಆರೋಗ್ಯ, ಕೂದಲ ಆರೋಗ್ಯ, ಬಾಯಿ ಆರೋಗ್ಯ ಎಲ್ಲ ಆಗಲೇ ಏನಂತೆಲ್ಲ ಅಡಿಯಿಂದ ಮುಗಿಯವರೆಗೆ ಅಂತ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ಈ ಕರಿಬೇವನ್ನ ಈ ಸ್ಲೈಡಲ್ಲಿ ಸೇರಿಸ್ತೀವಿ. ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಈ ತರ ಒಂದು ಸ್ಲೈಡ್ ಅಲ್ಲಿ ಇದನ್ನ ಉಪಯೋಗಿಸ್ತೀವಿ. ಈ ಕಂಟೆಂಟ್ಸ್ ಹಾಕ್ತೀವಿ, ಕರಿಬೇವನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡು ಅದಕ್ಕೆ ಒಣಕೊಬ್ಬರಿ ಹಾಕ್ತೀವಿ, ಉದ್ದಿನಬೇಳೆ ಹಾಕ್ತೀವಿ, ಮೆಣಸು, ಉಪ್ಪು, ಬೆಳ್ಳುಳ್ಳಿ. ಇದನ್ನ ಇನ್ನೂ ಸ್ವಲ್ಪ ನೀವು ಚೆನ್ನಾಗಿ ಫ್ಯಾಷನಬಲ್ ಆಗಿ ಪ್ರೆಸೆಂಟ್ ಮಾಡ್ಬೋದು. ಎಷ್ಟೆಷ್ಟು ಹಾಕ್ತೀವಿ, ಯಾವ ರೀತಿ ಮಾಡ್ತೀವಿ, ಇದನ್ನ ಒಂದು ಸಣ್ಣ ವಿಡಿಯೋ ತರ ಕೂಡ ಮಾಡಿ ತೋರಿಸ್ಬೋದು ಅವ್ರಿಗೆ. ಆ ತರ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇದು ಕಂಟೆಂಟ್ಸ್ ಮಾತ್ರ ಇದೆ, ಇದರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಕೂಡ ಒಂದು ಸಣ್ಣ ವಿಡಿಯೋ ಪ್ರೆಸೆಂಟೇಷನ್ ಮಾಡಿದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತೆ ಓಹೋ ಅಂತ ನಾವು ಎಷ್ಟೋ ಮನೆ ಮದುವೆ ಕಾರ್ಯಕ್ರಮಗಳಲ್ಲಿ ಇದನ್ನ ಮಾಡಿ ತೋರಿಸಿರೋದನ್ನ ನೆಕ್ಸ್ಟ್ ಬಾಲ್ಯ ಮದುವೆ ಕಾರ್ಯಕ್ರಮಕ್ಕೆ ಬರೋಷ್ಟೊತ್ತಿಗೆ ಅವ್ರು ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಮೇಡಮ್ ನೀವು ಹೇಳ್ಕೊಟ್ಟಿದ್ರಲ್ಲ ಇದನ್ನ ಮಾಡಿದ್ವಿ ನಾವು ಅಂತ ಸುಮಾರು ಜನ. ಅದರ ಬೇಕಾದಷ್ಟು ಇದೆ, ನಾವೇ ನಮ್ಮ ಎಲ್ಲರೂ ನೋಡಿರ್ತೀವಿ. ಇದನ್ನ ಉಪಯೋಗಿಸಿ ಅದರ ಉಪಯೋಗ ಪಡೆದಿರೋರು ಕೂಡ ಬಹಳ ಇದ್ದಾರೆ. ಈ ತರ ನಾವು ಪ್ರೆಸೆಂಟೇಷನ್ ಈ ರೀತಿ ಮಾಡ್ಬೋದು ಅಂತ ನಮ್ಮ ಒಂದು ಚಿಕ್ಕ ಸಲಹೆ.